ರಾಜೀವನ ಅರೆಸ್ಟ್ ಮಾಡ್ಸುವಂತ ದುಷ್ಟ ಬುದ್ಧಿ ಇಲ್ಲ ಅಂತ ನನಗೆ ಎಷ್ಟೇ ಅನ್ಸಿದ್ರು ತನಿಷಾ ಹೇಳಿರೋ ಮಾತು ಬರಿ ಮಾತಲ್ಲ ಅಂತ ಕೂಡ ಅನಿಸ್ತಿದೆ ಓ ಮಂಗಳಾ ರಾಜೀವನ ಜೊತೆ ಬದುಕೋದಕ್ಕೆ ಇಂತ ನಾಟಕ ಆಡಿದ್ರು ಆಡಿರ್ತಾಳೆ ತನಿಷಾ ಹೇಳಿದಾಗೆ ಇವತ್ತು ಮಂಗಳಾ ಕೋರ್ಟ್ಗೆ ಬಂದ್ರೆ ನಿಜವಾಗ್ಲೂ ಕಾಳಜಿಯಿಂದ ಬರ್ತಿದಾಳೆ ಅಂತ ಅರ್ಥ ಅಕಸ್ಮಾತ್ ಅವಳು ಬರದೆ ಹೋದ್ರೆ ಇದನ್ನೆಲ್ಲ ಅವಳೆ ಪ್ಲಾನ್ ಮಾಡಿ ಮಾಡ್ಸಿರೋದು ಅಂತಾನೆ ಅರ್ಥ ನೋಡೋಣ और बंद्रे ओके बर्ते होद्रे और नाटक गोत्तागुत्ते छे नान याक बरी इदर बग्गेने योचने माड्ता इदीनि नन्न तलेगे याक पदे पदे इदे योचने बर्तिदे फॉरगेट इट नन्न राजीव होरगडे बंद्रे ननगे अष्टे साकु स्नेहा बेग बा अम्मा ना होग्तिरोदु कोर्टिगे सो वाट अल्ल इष्टोदनक रेडी आग्ता इद्या हौदम्म इवत्तु ननगे नन्न राजीव रिलीज आगे आगतने अन्नो नंबिके इदे अदक्के अवनिगे इष्ट आगो तरने रेडी आगतिदे अक्कम्म एनायितु सर अश्न कुंकम को याको प्रज्ञे तक बिद्बिट्रो नमोरे नावे देवस्थान बंदी पाप प्रेग्नेंट बेरे आस्पत्रे कर्क हमु सर प्लीज स्वल्प हेल्प माड़ी सर सर आयतम थैंक्स अण्णा कारिगे हच्चिदक्के हे बंद्रे आस्पत्रे टाइम आगुत्ते येने इवळु सत्कित होगिदळे येनु ए सत्रे सायलि बिडे सत्रे केरेगो बाविगो कल्कट्टि बिसाकोण नमग दुड्डु बंद्रे साकु हे सुम्म कुत्कोळ्रे यारद नोरे कष्ट हे गाडि एत्तु होगोण प्लान सक्सेस मैम वेरी गुड आदरे कोर्ट कलाप मुग्दु जजमेंट होरग बरो अवर्गो अवळु कोर्ट कडेगे बरो हागिल्ल बुद्धि यारप्प निन्न ओळगे बिट्टिद्दु यारप्प निन्न वेंकि ओंद निमिष हेळु यार नीवु अदु आ गंटे ओडितनल्ल मदेव अवर कडे अवर बुद्धि और केळकंडे बंदिद्द नानु एनु विषय अदु अदु स्वामी अदु नानु बंदिद्दु महादेव स्वामी कडेयिंद अल्ल नानु बंदिद्दु बेरे अवर कडेयिंद बेरे अवर कडेयिंदना औ स्वामी एनु विषय स्वामी इवत्तु राजीव अवर तीर्प कोड्ता इद्दीरल्ल अवर विरुद्ध मात्र तीर्प कोडबेडि स्वामी मडिकेरी काफी तोट बेका मंगलूरली बीच रेसार्ट बेका बेंगलूरली दोड़ दोड़ अपार्टमेंट बेका एन बेकादरू केळि स्वामी एल्ला कोड्तारे निम्गे दुड्डु बेका भूमि मेका ऐन बेकादरू केळि इल्ला चिन्न चिन्न रूपदल्लि एनादरू बेका केळि स्वामी नीनु हेळ्तिरोदिल्ल सत्यना हा स्वामी सत्य हे बुद्धि इल्वा निम्गे याक बंद्री इल्लिगे हेळिद्लु ताने फोन माड्तीवि अंत दुड्डिगे अष्टोंदु अर्जेंटा संजु
ಪ್ಲೀಸ್ ನೋಡಿ, ನಿಮ್ಮ ಕೆಲಸ ಆದ್ಮೇಲೆ ನಾನೇ ದುಡ್ಡು ಕೊಡಬೇಕಿತ್ತು, ಡಿಲೇ ಆಯಿತು, ಸಾರಿ. ಬಟ್ ಇವಾಗ ಮಂಗಳ್ ಗೌರಿ ಎಲ್ಲಿದ್ದಾಳೆ? ಅದೇ ಮೇಡಮ್ ಸಮಸ್ಯೆ ಆಗಿರೋದು. ನಾವಿಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಳೋಣ ಅಂತ ಬಂದ್ವಿ, ಆದರೆ ಒಬ್ಬ ಪೊಲೀಸ್ ನೋಡ್ಬಿಟ್ಟ. ನೋಡಿದ್ದಷ್ಟೇ ಅಲ್ಲ ಮೇಡಮ್, ಹತ್ರ ಬಂದು ಮಾತಾಡ್ಸಿಬಿಟ್ಟ. ಅವನಿಗೆ ಅನುಮಾನ ಬರಬಾರ್ದು ಅಂತ ನಾವು ವ್ಯಾನ್ ಅಲ್ಲೇ ಬಿಟ್ಟು ಕ್ಯಾಂಟೀನಿಗೆ ತಿಂಡಿ ತಿನ್ನೋಕೆ ಹೋಗಿದ್ವಿ. ನಾವು ತಿಂಡಿ ತಿಂದು ವಾಪಸ್ ಬರೋ ಅಷ್ಟೊತ್ತಿಗೆ ಮಂಗಳಗೌರಿಗೆ ಎಚ್ಚರ ಆಗಿತ್ತು ಮ್ಯಾಮ್. ನಾವು ಅವಳನ್ನ ಹಿಡ್ಕೊಬೇಕು ಅನ್ಕೊಂಡ್ವಿ, ಆದ್ರೆ ಆ ಪೊಲೀಸ್ ಅವಳ ಹತ್ರದಲ್ಲೇ ಇದ್ದ. ಆಮೇಲೆ ಅವಳು ಕೋರ್ಟ್ ಒಳಗಡೆ ಹೊರಟೋದ್ಲು ಮ್ಯಾಮ್. ಗೊತ್ತಿಲ್ವಾ ನಿಮ್ಗೆ? ಸಂಜು ಕೂಲ್ ಡೌನ್. ಏನ್ ಕೂಲು, ಎಂತ ಬ್ಲಂಡರ್ ಮಾಡಿದಾರೆ ಇವರು? ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಅವಳನ್ನ ಕೋರ್ಟ್ಗೆ ಬರೋದನ್ನ ನನ್ಗೆ ತಡಿಬೇಕಿತ್ತು. ಆ ಕೆಲಸ ನಿಮ್ ಕಡೆಯಿಂದ ಆಗಿದೆ. ಸೊ ಅವಳು ಇವಾಗ ಕೋರ್ಟ್ಗೆ ಹೋದ್ರು ಏನು ಪ್ರಯೋಜನ ಇಲ್ಲ. ನಿಮ್ ಕಡೆಯಿಂದ ಕೆಲಸಗಳು ನೀಟಾಗಿ ಮುಗ್ದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅವತ್ತು ನನ್ ಗಂಡ ಅಪರಾಧಿ ಅಂತ ಪ್ರೂವ್ ಆದ್ರೆ ನೀವ್ ಹೇಳಿದ್ದನ್ನ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೀವೇನು ಮಾಡೋದ್ ಬೇಕಾಗಿಲ್ಲ. ನಮ್ ಪ್ರಶ್ನೆಗೆ ಉತ್ತರ ಕೊಟ್ರೆ ಸಾಕು. ಅವತ್ತು ಕಾನೂನಿನ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರಿ ಅಲ್ಲ, ಇವತ್ತು ಜಡ್ಜ್ ಸಾಹೇಬ್ರಿಗೆ ನೀವೇ ಲಂಚ ಕೊಡಕ್ ಹೋಗಿದ್ರಿ, ಅದು ಸರಿನಾ? ಇಲ್ಲ, ನಾನು ಹಾಗೆ ಮಾಡಿಲ್ಲ. ಅವತ್ತು ಸಹ ನನ್ ಗಂಡ ತಪ್ಪು ಮಾಡಿಲ್ಲ ಅಂತ ಹೀಗೆ ಕಿರ್ಚಾಡಿದ್ರಿ, ಆದ್ರೆ ಇವತ್ತು ಅವ್ರಿಗೆ ಶಿಕ್ಷೆ ಆಗಿದೆ. ನೀವು ಕೂಡ ತಪ್ಪು ಮಾಡಿಲ್ಲ ಅಂತ ಇವಾಗ ಹೇಳ್ತಿದ್ದೀರಾ, ಆದ್ರೆ ನಾಳೆ ನಿಮಗೂ ಶಿಕ್ಷೆ ಆದ್ರೆ ಇದೇ ಮಾತು ಹೇಳ್ತೀರಾ? ನ್ಯೂಸ್ ಚಾನೆಲ್ಗಳಲ್ಲೂ ಇದೇ ಸುದ್ದಿ. 10 ನಿಮಿಷ ಕೂಡ ಆಗಿಲ್ಲ, ಅಷ್ಟು ಬೇಗ ಟ್ರೋಲ್ ಪೇಜಸ್ ಅಲ್ಲಿ ಇದೇ ಅಭ್ರ. ರಾಜೀವ ಅಪರಾಧಿ ಅಂತ ಪ್ರೂವ್ ಆಗಿ ಅವನಿಗೆ ಶಿಕ್ಷೆ ಅನೌನ್ಸ್ ಆಗಿದ್ ಬೆನ್ನಲ್ಲೇ ಅವನ್ ಪ್ರತಿಕೃತಿಗೆ ಬೆಂಕಿ ಇಟ್ಟು ಪ್ರತಿಭಟನೆ ಆರಂಭ ಮಾಡಿದ್ದಾರೆ. ಜಡ್ಜ್ಗೆ ಲಂಚ ಕೊಟ್ರೆ ಇಮ್ಮಿಡಿಯೇಟ್ ಅರೆಸ್ಟ್ ಅಂತ ಎಲ್ರಿಗೂ ಗೊತ್ತು. ಫಸ್ಟ್ ಆಫ್ ಆಲ್, ನ್ಯಾಯಾಧೀಶರಿಗೆ ಲಂಚ ಕೊಡ್ತೀನಿ ಅನ್ನೋದೇ ತಪ್ಪು. ಅದೆಲ್ಲ ಗೊತ್ತಿದ್ದು ರಾಜೀವನ್ನ ಲಾಕ್ ಮಾಡಿಸ್ಬೇಕು ಅಂತಾನೆ ಇಂಥ ಪ್ಲಾನ್ ಮಾಡಿದ್ಯಾ ಅಲ್ವಾ? ಪ್ರೆಸ್ ಮೀಟ್ ಅಲ್ಲಿ ಎಲ್ರು ಮುಂದೆ ಅತ್ತು ಕರ್ದು ಗೋಗರ್ದು ಮಾತಾಡ್ದೆ. ರಾಜೀವ ನನಗಂಡ, ನಾನು ಅವನನ್ನ ಉಳಿಸ್ಕೊತೀನಿ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇಡೀ ಜಗತ್ಗೆ ನೀನೇ ರಾಜೀವನ್ ಹೆಂಡತಿ ಅಂತ ಪ್ರೂವ್ ಮಾಡ್ಕೊಂಬಿಟ್ಟೆ ಅಲ್ವಾ? ಈಗ ರಾಜೀವ ಜೈಲ್ಗೆ ಹೋಗಿದ್ದಾನೆ, ಅವನಿಗೋಸ್ಕರ ಹೋರಾಡಿರೋ ನೀನು ರಾಜೀವನ್ ಕಣ್ಣಿಗೆ ದೇವತೆ ತರ ಕಾಣಿಸ್ತೀಯ. ರಾಜೀವ ಶಿಕ್ಷೆ ಮುಗಿಸಿ ಹೊರಗಡೆ ಬಂದಾಗ ನೀನೇ ಅವನ ಜೊತೆ ಬದುಕಬೇಕು ಅಂತ ಇಡೀ ಜಗತ್ ಬಯಸುತ್ತೆ. ಆಮೇಲೆ ನನ್ನ ನಿಧಾನಕ್ಕೆ ದೂರ ತಳ್ಳಿ ನೀವಿಬ್ರು ಒಂದಾಗಿ ಬದುಕಬೇಕು ಅನ್ನೋದೇ ನಿಮ್ಗಳ ಪ್ಲಾನ್ ಅಲ್ವಾ? ಪಾಪಿ ಕಣೆ, ನೀನು ದೊಡ್ಡ ಪಾಪಿ. ರಾಜೀವ ನಿನ್ ಗಂಡ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಅವನನ್ನ ಕೊಲ್ಲೋದಕ್ಕೂ ಹೇಸಲ್ಲ. ರಾಜೀವ ಸತ್ರು ನೀನು ರಾಜೀವನ್ ಹೆಂಡತಿ ಅಂತ ಹೇಳಿಸ್ಕೋಬೇಕು. ಒಟ್ನಲ್ಲಿ ರಾಜೀವ ಇಲ್ದೆ ಹೋದ್ರು ಇಡೀ ಜಗತ್ತಿಗೆ ನೀನು ರಾಜೀವನ್ ಹೆಂಡತಿ ಅಂತ ನಂಬಿಸ್ಬೇಕು. ಅಷ್ಟೇ ಅಲ್ವಾ ನಿನ್ ಉದ್ದೇಶ? ಅದಕ್ಕೆ ನೀನು ನನ್ ರಾಜೀವನ್ನ ಸಾಯಿಸಿದ್ರು ಸಾಯಿಸ್ಬಿಡ್ತೀಯ ಅಲ್ವಾ?